ಬರೆದಿರ ಕೊಪ್ಪದ ದರ್ಗಾ ಶೂಟ್ ಮಾಡುವ ಕಾರ್ಯಾಚರಣೆಯನ್ನು ವೀಕ್ಷಣೆ ಮಾಡಕ್ಕೆ ಬಂದಿದ್ದೆ. ನಮ್ಮ ಈ ದರ್ಗಾದ ಮುಖ್ಯಸ್ಥರು ಅಲ್ತಾಫ್ ಅವರು ಎಲ್ಲ ಅವತ್ತು ಕೂಡ ಭಾಳ ಸಹಕಾರ ಮಾಡಿ ಅವರು ಅದನ್ನು ಶಿಫ್ಟ್ ಮಾಡೋದ್ರಲ್ಲಿ ಸಹಕಾರ ಮಾಡಿದ್ದಾರೆ. ಅದರಿಂದ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಭಾಳ ಸಹಾಯ ಆಗಿದೆ. ನಾನು ಅವರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಚ್ಛಪಡ್ತೇನೆ. ಮತ್ತು ಅವರು ಈಗಾಗಲೇ ಶಿಫ್ಟ್ ಮಾಡಿದ್ದಾರೆ, ಮತ್ತು ಎಲ್ಲಿ ಅದನ್ನು ಮೆಜರ್ ಮಾಡಬೇಕನ್ನುವಂಥದ್ದು ಕೂಡ ತೀರ್ಮಾನಗಳು ಮಾಡಿದ್ದಾರೆ. ಮಸ್ಜಿದ್ ಕೂಡ ಅದರಲ್ಲಿ ಹೋಗಿದ್ದೆ, ಅದರಿಂದ ಹೊಸ ಮಸ್ಜಿದ್ ಕಟ್ಟಬೇಕು ಅನ್ನುವಂಥದ್ದು ಅವರು ಮಾಡಿದ್ದಾರೆ. ನಾನು ಹೇಳಿದ್ದೀನಿ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಜಾಗ ಎಲ್ಲಿ ಮಾಡಬೇಕು ಅನ್ನೋದು ಅವರೆಲ್ಲ ತೀರ್ಮಾನ ಮಾಡಿದ್ಮೇಲೆ ಖಂಡಿತ ಸಹಕಾರವನ್ನು ನಾವು ಮಾಡ್ತೇವೆ ಅನ್ನೋದು ಕೂಡ ಹೇಳಿದ್ದೀನಿ. ಇವತ್ತು ನಾಗರಿಕತೆ ಬೆಳೀತಾ ಇದೆ, ಅವಶ್ಯಕತೆ ಬೆಳೀತಾ ಇದೆ, ರಸ್ತೆಗಳ ವಿಸ್ತರಣೆ ಆಗ್ತಾಯಿದೆ, ಈ ಥರ ಹಲವಾರು ಪ್ರಸಂಗಗಳು ಬಂದಿದೆ. ಕೆಲವು ದೇವಸ್ಥಾನಗಳು ಇದೇ ರಸ್ತೆಯಲ್ಲಿ 13 ದೇವಸ್ಥಾನ ಕೆಡವಿದ್ದೀವಿ. ಇದು ಭಾಳ ನೋವಿನ ಸಂಗತಿ, ದೇವಸ್ಥಾನಗಳು ಕೆಡೋದು, ಮಸ್ಜಿದ್ ಕೆಡೋದು, ಆದರೆ ಅನಿವಾರ್ಯ ಇದೆ. ಹೆಂಗೆ ಗಿಡಗಳನ್ನು ಕೆಡುವಾಗ ನೋವಾಗ್ತದೆ ಹಂಗೆ ಅನಿವಾರ್ಯ ಇದೆ. ಎಲ್ಲರೂ ಸಹಕಾರದೊಂದಿಗೆ ಇದನ್ನು ಮಾಡಬೇಕಾಗುತ್ತೆ. ಅವರು ಸಹಕಾರ ಕೊಟ್ಟಿದ್ದಾರೆ, ಮಿಕ್ಕವರು ಕೂಡ ಎಲ್ಲ ಸಹಕಾರ ಕೊಟ್ಟಿದ್ದಾರೆ, 13 ಜಾಗದಲ್ಲೂ ಕೂಡ ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಇವತ್ತು ಈ ಥರ ಇರುವಂಥದ್ದು ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಕೆಲವು ಕ್ರಮಗಳನ್ನು ನಾವು ತೆಗೆದುಕೋಬೇಕಾಗುತ್ತೆ. ಸುಪ್ರೀಂ ಕೋರ್ಟು ಕಟ್ಟುನಿಟ್ಟಿನ ಆದೇಶ ಮಾಡಿದೆ, ಮತ್ತು ಹೈಕೋರ್ಟ್ಗೂ ಕೂಡ ನಿರ್ದೇಶನ ಕೊಟ್ಟಿದೆ. ಆದಷ್ಟು ಉಳಿಸುವಂಥ ಪ್ರಯತ್ನ ಮೊದಲನೇದ್ದು, ಆಮೇಲೆ ಇಲ್ಲದ್ರೆ ಅದನ್ನು ಶಾಂತಿಯುತವಾಗಿ ಒಂದು ಸೈಂಟಿಫಿಕ್ಕಾಗಿ ಶಿಫ್ಟ್ ಮಾಡುವಂಥದ್ದು ಎರಡನೇದಾಗಬೇಕಾಗತ್ತೆ. ಅವು ಯಾವುದು ಇಲ್ಲದೇ ಇರುವಾಗ ಅದು ಡಿಮ್ಯುಲೇಷನ್, ಶಿಫ್ಟ್ ಮಾಡೋದಕ್ಕೆ ತಯಾರಿದ್ದಾಗ ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕಾಗತ್ತೆ. ಅದರಿಂದ ಕೆಲವು ನಿರ್ದೇಶನಗಳನ್ನು ಕೂಡ ನಾನು ಬರುವಂಥ ದಿನಗಳಲ್ಲಿ ಏನೇನು ಆಗಿದೆಯಲ್ಲ, ಮೈಸೂರಲ್ಲಿ ಒಂದು ದೇವಸ್ಥಾನ ಆದಾಗ ಅದಕ್ಕೆ ಒಂದು ಪ್ರೊಟೆಕ್ಷನ್ ಮಾಡಬೇಕು, ಎಲ್ಲ ಧಾರ್ಮಿಕ ಇದರಲ್ಲಿ ಪ್ರೊಟೆಕ್ಷನ್ ಮಾಡಬೇಕನ್ನುವಂಥದ್ದು ಕೂಡ ಇತ್ತು. ಆಗಲೇ ಕಾನೂನು ಕೂಡ ಇದೆ, ಅದರಲ್ಲಿ ಏನು ಸಂಶೋಧನೆ ಮಾಡಬೇಕು, ಏನು ಮಾಡಬೇಕು, ಎಲ್ಲ ಸಮಾಜಗಳು 12 ತಮ್ಮಂದ ರೀತಿ ಸೌಹಾರ್ದತೆಯಿಂದ ಇರೋದಕ್ಕೆ ಏನು ಕ್ರಮ ತೆಗೆದುಕೋಬೇಕು ಆ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ. ಮತ್ತಷ್ಟು ಧಾರ್ಮಿಕ ಕೇಂದ್ರಗಳು ಇದೇ ರಸ್ತೆಯಲ್ಲಿ ಇದೆ, ಅದನ್ನು ಯಾವಾಗ ತೆರವು ಮಾಡೋದು? ಅದೇ ಈಗ ಅವೆಲ್ಲ ಹಂತಂತವಾಗಿ ಆಗ್ತವೆ. ಯಾವ್ಯಾವುದು ರಸ್ತೆ ಮಾಡೋದಕ್ಕೆ ರಸ್ತೆ ಒಳಗಡೆ ಬಂದಿದ್ದಾವೆ ಅವುಗಳನ್ನು ಈಗಾಗಲೇ ಬೇರೆ ಬೇರೆ ಹಂತದಲ್ಲಿದ್ದಾವೆ, ಖಂಡಿತವಾಗೂ ಆಗ್ತವೆ.